ಅಕ್ಕ, ಒಂದು ಹೆಣ್ಣೊಬ್ಬನ ಮನಸ್ಕೊಟ್ಟು ಅವನಿಂದ ಒಂದು ಮಗು ಆದ್ಮೇಲೇನು ಇನ್ನೊಬ್ಬನ ಮದುವೆ ಆಗಕ್ಕೆ ಒಪ್ಕೋತಾಳಂತ ನೋಡಕ್ಕೇನೆ ಅವತ್ ಗಂಡು ಕರೆಸಿ ನಿನ್ನ ನೋಡು ಅಂತ ಹೇಳಿದ್ದು. ಆದ್ರೆ ಹೆಣ್ಣು ನಮ್ಮ ರಾಜಿನೇ ಅಂತ ಅವ್ರು ಹೇಳಿನೇ ಕರ್ಕೊಂಬಂದೆ. ಅಕ್ಕ, ನಾನು ಈ ಊರಿಗೆ ಬಂದಿದ್ದೇನೆ ನನಗೆ ಗೊತ್ತಾಯ್ತು ನಿನಗೊಂದು ಮಗು ಇದೆ ಅಂತ. ನಾನು ಬರ್ತಿದ್ದ ಆಟೋನ ನೀನು ಪೊಲೀಸ್ ಜೀಪ್ ಓವರ್ಟೇಕ್ ಮಾಡ್ತು. ಜೀಪಲ್ಲಿ ನೀನಿದ್ದನ್ನ ನಾನು ನೋಡಿದೆ, ಆದ್ರೆ ಆಟೋಲ್ಲಿ ನಾನಿದ್ದನ್ನ ನೀನು ನೋಡಲಿಲ್ಲ. ಸರಿ, ಎಲ್ಲೋ ಡ್ಯೂಟಿ ಮೇಲೆ ಹೋಗ್ತಿರ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಶಿಶು ವಿಹಾರದ ಹತ್ರ ನೀನು ಜೀಪ್ ನಿಂತಿರೋದನ್ನ ನೋಡಿದೆ, ಅಫಿಷಿಯಲ್ ಆಗಿ ನೀನೇನಾದರೂ ಬಂದಿರ್ಬೋದು ಅಂತ ಅನ್ಕೊಂಡೆ. ಆದರೆ ನೀನು ಆಕೆ ಹತ್ರ ಮಾತಾಡ್ತಿದ್ದ ರೀತಿ ನೋಡಿ ನನಗೆ ಡೌಟ್ ಬಂತು. ನೀನು ಜೀಪಲ್ಲಿ ವಾಪಸ್ ಹೋದ್ಮೇಲೆ ಮೆತ್ತಗೆ ಆಕನ ವಿಚಾರಿಸ್ದೆ. ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಲು, ಸ್ವಲ್ಪ ದಬಾಯಿಸ್ದೆ. ಪಾಪ ಎಲ್ಲ ಬಾಯ್ಬಿಟ್ಬಿಟ್ಲು. ನಾನು ನಿನ್ನ ಬಗ್ಗೆ ಅಲ್ಲಿ ಬಂದು ವಿಚಾರಿಸಿದ್ದೋ ಅಥವಾ ಮಗು ಬಗ್ಗೆ ಆಕೆ ಹೇಳಿದ್ದೋ ಯಾರಿಗೂ ಹೇಳ್ಬಾರ್ದು ಅಂತ ಹೆದರಿಸ್ದೆ. ಹಳೆ ಕಥೆನ ಕೆದಕೋಕಾಗ್ಲಿ ಅಥವಾ ನಿನ್ನ ಅವಮಾನ ಮಾಡೋಕ್ಕಾಗ್ಲಿ ಮಗುನ ನಾನು ಇಲ್ಲಿ ಕರ್ಕೊಂಬಂದಿಲ್ಲ. ಹಾಗಾಗಿ ಮಗುನ ನೋಡಕ್ ಸ್ಕೂಲ್ ಹತ್ರ ಹೋಗ್ತಿದ್ದೆ. ಇವತ್ತು ಹೋದಾಗ ಜೀವನದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ವೀಕ್ನೆಸ್ ಇರುತ್ತೆ. ಆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ ಲಕ್ಷ್ಮಿ ಬಹಳ ಸ್ಟ್ರಿಕ್ಟ್ ಆಫೀಸರ್, ಅದಕ್ಕೆ ಅವಳು ವೀಕ್ನೆಸ್ ದೊಡ್ಡದು. ತಂದೆ ಅನ್ನೋ ಐಡೆಂಟಿಫಿಕೇಶನ್ ಇಲ್ಲದೆ ಹುಟ್ಟಿರೋ ಮಗುನ ಯಾರಿಗೂ ಗೊತ್ತಿಲ್ಲದೆ ಓದಿಸ್ತಾ ಇದ್ದಾಳೆ. ಆ ಮಗುನ ಎತ್ಕೊಂಡೋಗಿ ಕೈ ಕಾಲು ಮುರಿದ್ರೆ ಆ ವಿಜಯಲಕ್ಷ್ಮಿ ಅಹಂಕಾರ ಅಡಗುತ್ತೆ. ಆಗ ಗೊತ್ತಾಗುತ್ತೆ ನಾವ್ಯಾರು ಏನು ಅಂತ. ಮುಂದೆ ರೋಡೇ ಇಲ್ಲ, ಹಿಂದಕ್ಕೆ ತಗೋ. ಅಶೋಕ್ ರಾವ್. ಹಾಯ್ ಅಶೋಕ್. ಹಾಯ್ ಸುಭಾಷ್, ಹೌ ಆರ್ ಯು? ಫೈನ್, ಸಿಟ್ ಡೌನ್. ಥ್ಯಾಂಕ್ ಯು. ವಾಟ್ ಎ ಸರ್ಪ್ರೈಸ್ ಟು ಸೀ ಯು ಹಿಯರ್. ಅರ್ರ, ಇಟ್ಸ್ ಅ ಸರ್ಪ್ರೈಸ್ ಫಾರ್ ಮೀ ಆಲ್ಸೋ. ಹೌದು, ಏನಿಲ್ಲಿ ಊಟ ಮಾಡಕ್ ಬಂದೆ. ಬಾಂಬೆಗೆ ಯಾಕೆ ಬಂದೆ ಅಂತ ಕೇಳಿದೆ. ಆಸ್ ಯೂಶುವಲ್, ಒಂದು ಕೇಸ್ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿದ್ದೀನಿ. ಅಚ್ಚಾ ಅಚ್ಚಾ, ಬೇರ ಸ್ಕಾಚ್? ನೋ, ಐ ಆಮ್ ಆನ್ ಡ್ಯೂಟಿ. ಸಾಲೆಡ್, ಒಂದು ಸ್ಕಾಚ್ ಸುಭಾಷ್ ಪ್ಲೀಸ್. ವಾವ್, ಏನ್ ಅಶೋಕ್, ಬಾಂಬೆಗೆ ಬಂದ ಮೇಲೆ ಹೊಸ ಶೋಕ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಬ್ರೇಸ್ಲೆಟ್ ಹಾಕೊಂಡ್ಬಿಟ್ಟಿದ್ಯಾ? ಇದು ನನ್ನ ಉಡ್ಬಿ ಕೊಟ್ಟಿದ್ದು. ಓಹೋ, ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ದೀವಿ. ವಿಜಿ? ಹೌದು, ವಿಜಯಲಕ್ಷ್ಮಿ ಅಂತ. ಬೆಂಗಳೂರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ವಿಜಯಲಕ್ಷ್ಮಿ ಪೊಲೀಸ್ ಡಿಪಾರ್ಟ್ಮೆಂಟ್? ಓ ಮೈ ಗಾಡ್. ಯಾಕೆ? ವಿಜಯಲಕ್ಷ್ಮಿ ಯಾರು ಅಲ್ಲ, ನಾನು ಒಡ ಹುಟ್ಟಿದ ಅಕ್ಕ. ವಾಟ್? ಅವನ ಮುಗ್ಧ ನಡವಳಿಕೆ ನೋಡಿ, ಅವನೊಬ್ಬ ಜೆಂಟಲ್ಮನ್. ನನ್ನನ್ನು ಮದುವೆ ಆಗ್ತಾರೆ ಅಂತ ನಾನು ನಂಬುದು. ಹೆಜ್ಜೆ ಹೆಜ್ಜೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನಡೀತು. ನಾನು ಅವನ ನಟನೆ ಮುಂದೆ ಕುರುಡಿ ಆಗ್ಬಿಟ್ಟು. ಈಗ ನಿಮ್ಗೆ ಎಲ್ಲರ ಮುಂದೆ ಆಸೆ ಹೆಕ್ಕಳಾಗಲಿ ಅಂತ ಹೇಳಿ ಅವನ ಬರ ರಾಕ್ಷಸ ಸುಭಾಷ್. ಆವತ್ತು ನನ್ ಬಿಟ್ಟು ಹೋದವನು ಇವತ್ತ ತನಕ ಎಲ್ಲಿದ್ದಾನಂತ ಪತ್ತೇನಿಲ್ಲ. ನನ್ ಹಾಗೆ ಇನ್ನು ಎಷ್ಟೊಂದು ಜನನ ಮೋಸ ಮಾಡಿದಾನು. ಅಶೋಕರಾವ್ ಅಂತವನಂತ ನನಗೇನು ನಿನ್ ಗೊತ್ತಿ? ಆಯ್ತು ಆಯ್ತು ಆಯ್ತು, ಬಿಟ್ಬಿಡು ಆ ಕತೆ ಇರ್ಲಿ. ಅಕ್ಕ, ನಾನ್ ತಂದಾಕ್ತೀನಿ ನೀವು ತಿಂದಾಕಿ ಅಂತ ಹೇಳೋ ನೀನು? ಇಷ್ಟು ದೊಡ್ಡ ಸಂಸಾರನ ರಾತ್ರಿ ಹಗಲು ಕಷ್ಟಪಟ್ಟು ದೊಡ್ಡದು ಅಕ್ಕರೆಯಿಂದ ನೋಡ್ಕೊಳ್ತಿರೋ ನೀನು? ನೀನ್ ಹೆತ್ತ ಮಗುನ ಯಾರ್ದೋ ಮನೇಲಿ ಬಿಟ್ಟು ಸಾಕ್ತಿದ್ಯಲ್ಲ, ಯಾಕೆ
ಈ ಸಮಾಜಕ್ಕೆ ಎದುರುಕೊಂಡೆ? ಇಲ್ಲ, ಸಮಾಜಕ್ಕೆ ಎದುರೋಳು ನಾನಲ್ಲ. ನಾನು ಎದುರೋಳಾಗಿದ್ರೆ ಇವಳನ್ನ ಇರ್ತಿರ್ಲಿಲ್ಲ ಎರಡನೇ ತಿಂಗಳಲ್ಲಿ. ಅದರ ಸಾರಿ ಸುಭಾಷ್, ನಾನು ಹೆದರಿದ್ದಲ್ಲ. ನನ್ನ ಈ ಸಂಸಾರ ನೋಡಿ, ಮದುವೆ ಆಗ್ಬೇಕಾದ ಇಬ್ಬರು ತಂಗಿರು, ವಯಸ್ಸಾದವರು, ಇವರೆಲ್ಲ ನನ್ನ ಪರಿಸ್ಥಿತಿ ಹೇಗೆ ಅರ್ಥ ಮಾಡ್ಕೋತಾರೋ ಏನೋ ಅನ್ನೋ ಎದುರು ಕೇಳಿ ನಾನು ನನ್ನ ಮಗುನ ನಾನೇ ದೂರ ಮಾಡಿಕೊಂಡು ಹುಚ್ಚ ಕೆಲಸ ಮಾಡಿಬಿಟ್ಟೆ. ನೀನು ಹುಚ್ಚ ಕೆಲಸದಿಂದ ಏನು ಗೊತ್ತಿಲ್ದಿರೋ ಮಗು ಬಲಿಯಾಗ್ಬೇಕು. ಈ ಮಗುಗಂತೂ ತಂದೆ ಪ್ರೀತಿ ಇಲ್ಲ. ಬೇಡ ಬೇಡ, ಬಿಡ್ಬಿಡು. ಯಾಕೆ, ತಾತ ಇಲ್ವಾ, ಅಮ್ಮ ಇಲ್ವಾ, ಅಜ್ಜಿ ಇಲ್ವಾ? ನೀನು ಹೊಡ ಹೊಡ್ತವನು ನಾ, ನೀನ್ ರಕ್ತ ಹಂಚ್ಕೊಂಡು ಹುಟ್ಟಲು ನಾನಿಲ್ವಾ? ನನ್ನ ಮರ್ಸ್ಬಿಟ್ಟಿ ಅಕ್ಕ. ಸುಭಾಷ್, ನಿನ್ನ ಕಷ್ಟ ಬಂದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೀನ. ಈ ಮಗುನ ನಾನ್ ನೋಡ್ಕೋತೀನಕ್ಕ, ನಾನ್ ಸಾಕ್ತೀನಕ್ಕ. ಅಜ್ಜಿ, ಒಂದ್ ಮಗುನ ಕರ್ಕೊಂಡು ಹೋಗು. ಅಜ್ಜಿ, ನನ್ನ ಕ್ಷಮಿಸ್ಬಿಡಿ, ತಪ್ಪು ಮಾಡ್ಬಿಟ್ಟೆ. ಯಾಕಮ್ಮ ಹೀಗ್ ಮಾಡ್ದೆ? ಇದು ನಮ್ಮ ವಂಶದ ಕುಡಿ ಅಮ್ಮ, ವಂಶದ ಕುಡಿ. ಅಯ್ಯೋ ನನ್ ಕಂದ. ಅಕ್ಕ ಅಳ್ಬೇಡಕ್ಕ. ಸುಭಾಷ್, ನಿನ್ ವಯಸ್ಸು ನನಗ್ ಚಿಕ್ಕವನಾದ್ರು. ಅಕ್ಕ ಏನಿದೆ? ಆಯ್ತು ಆಯ್ತು.